ಪ್ರಾಥಮಿಕ ಶಿಕ್ಷಣಕ್ಕೆ ಆದ್ಯತೆ. ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ನನ್ನ ಗುರುಗಳನ್ನ ಭೇಟಿ ಮಾಡಕ್ಕೆ ಬಂದೆ. ಡಾಕ್ಟರ್ ಗೋಪಾಲಕೃಷ್ಣ ಅವರು ಒಂದು ದೊಡ್ಡ ಹಿಮ್ಸೆಲ್ಫ್ ಇಸ್ ಎ ಬಿಗ್ ಒಂದು ದೊಡ್ಡ ಎಜುಕೇಷನ್. ಇಡೀ ನಮ್ಮ ರಾಜ್ಯಕ್ಕೆ ಭಾರತಕ್ಕೇನೆ ದಿ ಫಸ್ಟ್ ಆಟೋನಮಸ್ ಸ್ಕೂಲ್ ಆಫ್ ದಿಸ್ ಕಂಟ್ರಿ. ಇದಕ್ಕೆ ಈ ಸ್ಕೂಲ್ ಫಸ್ಟ್ ಆಟೋನಮಸ್ ಸ್ಕೂಲ್ ಆಫ್ ದಿಸ್ ಕಂಟ್ರಿ, ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ. ಸೊ ಒಂದು ದೊಡ್ಡ ಬೆಂಚ್ ಮಾರ್ಕು ಸ್ಥಾಪನೆ ಮಾಡಿದ್ದಾರೆ. ಸೊ ನನ್ನ ಮಕ್ಕಳಿಗೆಲ್ಲ ಇಲ್ಲೇ ಓದ್ತು, 3 ಜನ ಮಕ್ಕಳು ಕೂಡ ಇಲ್ಲೇ ಓದಿಸ್ತೆ. ಸೊ ನನಗೆ ಈ ಸ್ಕೂಲ್ ಬೆಲೆ ಏನು ಅಂತ ನನಗೆ ಅರಿವಿದೆ. ಸೊ ಅದಕ್ಕೆ ಗೋಪಾಲಕೃಷ್ಣ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ನಾನೇ ಪರ್ಸನಲ್ಲಾಗಿ ಬಂದೆ. ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಒಂದು ಹೇಳಿದ್ದೇವೆ, ಪ್ರತಿ ಹಳ್ಳಿಯಲ್ಲೂ ಕೂಡ ಪಂಚಾಯತಿ ಮಟ್ಟದಲ್ಲೂ ಒಂದು ನವೋದಯ ಮಾದರಿ ಶಾಲೆ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ನಮ್ಮ ಮ್ಯಾನಿಫೆಸ್ಟೋದಿದೆ. ಆ ವಿಚಾರದಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ನೀವು ನಮಗೆ ಗೈಡ್ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತೀವಿ. ಇದಾದಮೇಲೆ ನಾನು ಡಾಕ್ಟರ್ ಪರಮೇಶ್ವರು ಮತ್ತು ಈ ಹೊಸ ಮಾಡಿರುವಂಥ ಪ್ರೈಮರಿ ಎಜುಕೇಷನ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಹಳ್ಳಿಯಿಂದ ಬರೋಂಥ ವಲಸೆ ಬರೋಂಥ ವಿದ್ಯಾಭ್ಯಾಸಕ್ಕೋಸ್ಕರ ತಪ್ಪಿಸ್ಬೇಕು ಬೆಂಗಳೂರಿಗೆ. ಸೊ ಅಲ್ಲೇ ನಮ್ಮ ಪಂಚಾಯತಿ ಮಟ್ಟದಲ್ಲೇ, ನಾನು ಹೇಳಿ ತಾಲೂಕು ಲೆವೆಲ್ ಮಾತಾಡ್ತಾ ಇಲ್ಲ, ನಾನು ಟೌನ್ ಮತ್ತು ಮಾತಾಡ್ತಾ ಇಲ್ಲ, ನಮ್ಮ ಹಳ್ಳಿ ಮಕ್ಕಳಿಗೆ ಈಗ ನಾನೇ ನನ್ನೇ ನನ್ನ ತಂದೆ ತಾಯಿ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರು ಕರ್ಕೊಂಡ್ಬಂದು ಸೇರಿಸು. ಸೊ ಎಲ್ಲ ಮನೆಗಳೆಲ್ಲ ಖಾಲಿ ಇದೆ ನನಗೆ ಗೊತ್ತಿದ್ದಂಗೆ. ಎಲ್ಲ ಪಾಪ ಬಂದು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬರಲಿ ಅಂತೇಳಿ ವಲಸೆ ಬಂದು ಇಲ್ಲೇನೋ ಪಾಪ ಒಬ್ಬ ಡ್ರೈವರ್ ಇರ್ಬೋದು, ಒಬ್ಬ ಗಾಡಿ ತಳ್ಳು ಇರ್ಬೋದು, ಎಲ್ಲ ಕೂಡ ಮಕ್ಕಳಿಗೆ ಅವ್ರಿಗೆ ಜೀವನದಲ್ಲಿ ಏನಿಲ್ಲ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ಬೇಕು ಅನ್ನೋದು ಆತನ ಆಸೆ ಇರ್ತದೆ. ಸೊ ಹಂಗೆ ನಮ್ಮ ರೈತರ ಮಕ್ಕಳಿಗೆ ಎಲ್ಲ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ದೊಡ್ಡ ಕನಸು. ಅದು ಕನಸು ಕನಸು ಆಗಬೇಕು ಅಂತೇಳಿ ನಾನು ನಮ್ಮ ಗುರುಗಳ ಹತ್ರ ಮಾತಾಡಲಿಕ್ಕೆ ಬಂದಿದ್ದೆ. ನಾನು ಕಲಿತಂಥ ಶಾಲೆಗೆ ಹೆಜ್ಜೆ ಇಡಬೇಕು, ಅವರ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಬೆಂಗಳೂರು ನಗರಕ್ಕೆ ಕೊಡಬೇಕು ಅಂತ ಕೂಡ ಕೆಲವು ವಿಚಾರ ಇದೆ. ನಾನು ಅದನ್ನು ನಾನು ಮಾತಾಡಬಹುದಿಲ್ಲ. ಸೊ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ನಮ್ಮಂಥವ್ರಿಗೆ ಏನು ಡಿಪ್ರೈವ್ ಆಯಿತು ಅದು ನಮ್ಮ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಸಿಗಬೇಕು, ಅದು ನನ್ನ ಮಿಕ್ಕಿದ್ರು ನಾವೆಲ್ಲ ನಿಮ್ಮ ಹತ್ರ ತಿಳಿಸ್ತೀವಿ. ಸರ್, ಪ್ರಮುಖವಾಗಿ ಈ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಪ್ರಯಾರಿಟಿನ ಕೊಡ್ತೀವಿ ಅಂತೇಳಿ ನೀವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೀರಾ, ಇದು ಮೊದಲ ಹೆಜ್ಜೆನಾ? ಖಂಡಿತ, ಇದು ಒಂದಿನಕ್ಕಾಗೋ ಕೆಲಸ ಅಲ್ಲ, ಅದು ಪ್ರಾಪರ್ ಪ್ಲಾನಿಂಗ್ ಆಗಬೇಕು. ಫಂಡ್ಸ್ ಇಲ್ಲಿ ನಮ್ಮ ಹತ್ರ ಏನೇನೋ ಐಡಿಯಾ ಇದೆ, ಅದನ್ನೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ನನ್ನ ಒಂದು 20 ವರ್ಷದ ಕನಸು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಇಟ್ಟಿದ್ದೀವಿ. ನಮಗೊಂದು ಪ್ರಯಾರಿಟಿ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡಿ. ಸರ್, ಸಾಕಷ್ಟು ಊಹಾಪೋಹಗಳು, ಹೇಳಿಕೆಗಳು ಈ ಗೌರ್ಮೆಂಟ್ ಕೈಯಲ್ಲಿ ಸಾಧ್ಯ ಆಗುತ್ತಾ, ಇದನ್ನು ಮಾಡೋದಕ್ಕೆ ಇಂಪ್ಲಿಮೆಂಟೇಷನ್ ಆಗದೇ ಇರೋ ಪ್ರಾಮಿಸನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯ ಹೇಳಿಕೆಗಳು. ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ, ಯಾರು ಊಹಾಪೋಹ ಕೊಡೋದು ಬೇಡ. 1ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಪಾಪ ಚರ್ಚೆ ಮಾಡಿಕೊಳ್ಳಿ. ಚರ್ಚೆ ಮಾಡೋರಿಗೆ, ಸಲಹೆ ಕೊಡೋರಿಗೆ, ಬೈಯೋರಿಗೆ ಅವ್ರಿಗೆಲ್ಲ ನಾವು ಬೇಡನಕ್ಕಾಗ್ತದ? ವಾಕ್ ಸ್ವಾತಂತ್ರ್ಯ ಕೊಟ್ಟವರೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮನ್ನ ತಿದ್ದಲಿ. ನಾನು ಅವನೇನು ಅವ್ರು ತಿದ್ದವ್ರನ್ನ ಬೈಯೋರನ್ನ ನಾನು ಯಾರಿಗೂ ಬೇಜಾರೇನು ಮಾಡ್ಕೊಳ್ಳೋದಿಲ್ಲ. ಅವ್ರು ಬೈತಾ ಇರಲಿ, ನಾವು ಕೆಲಸ ಮಾಡಿಬಿಟ್ಟು ಅವ್ರಿಗೇನು ಉತ್ತರ ಕೊಡಬೇಕು ಕೂಡ. ಸರ್, ನೀವು ಪ್ರಮಾಣ ವಚನ ತೊಗೊಂಡಿದ್ದ ದಿನಾನೇ ಬೆಂಗಳೂರಿನ ವಿಸಿಟ್ ಕೊಟ್ಟಿದ್ರಿ ಒಂದು ಸ್ಥಳಕ್ಕೆ, ಕೆಲವು ಘಟನೆಗಳು ನಡೀತಾ ಇದ್ದಾವೆ, ಅಂಡರ್ ಪಾಸ್ಗಳು ಅವೆಲ್ಲ ನೋಡೋದಕ್ಕೆ ಈಗ ಸಭೆ ಕರೆದಿದ್ದೀರಾ, ತಕ್ಷಣಕ್ಕೆ ಎಲ್ಲ ಸಭೆಗಳನ್ನು ಕರೆದು ಅಧಿಕಾರಿಗಳ ಜೊತೆಗೆ ಚರ್ಚೆಗೆ ಹೋಗ್ತಾ ಇದ್ದೀರಾ? ಇಂಡಿವಿಜುವಲ್ ವಿಚಾರ ಬಿಡಿ, ಯಾರಿಗೂ ಸರ್ಕಾರಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ತೊಂದರೆ ಆಗಬಾರ್ದು. ಒಂದು ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ತಾಲೂಕು ಆಫೀಸಲ್ಲಿ, ಕಾರ್ಪೊರೇಷನಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ ಎಲ್ಲ ಕೂಡ ಅದ್ರ ಬಗ್ಗೆ ನಾವು ಕಾಳಜಿ ಇಟ್ಟು ನಮ್ಮ ಕಾರ್ಯಕ್ರಮವನ್ನು ರೂಪಿಸಿ. ನಮಸ್ಕಾರ. ಈ ಕಡೆ ಸರ್, ಈ ಕಡೆ.